जिला पंचायत सदस्य योगेश गौड़ कोले प्रकरण यह हत्या प्रकरण के इन ट्विस्ट विचारणाधिकारिया करेतरलु होगिद्दारे सीबीआई टीम कोले वेले ठानाधिकारिया चन्नकेशव तनिखाधिकारी सम्मुखदल्लि विनय मत्तु विजय कुलकर्णी अवरन्न विचारणे माडलागुत्ते ಹಾಗಾಗಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಈಗ ಸಿಬಿಐನ ತಂಡ ಹೋಗಿದೆ. ಚನ್ನಕೇಶವ ಅಂತಕಂತವರು ವಿಚಾರಣಾಧಿಕಾರಿ ಆಗಿದ್ರು. ವಿಚಾರಣಾಧಿಕಾರಿ ಅಂದ್ರೆ ಈ ಕೊಲೆಯ ವೇಳೆ ಠಾಣಾಧಿಕಾರಿ ಆಗಿದ್ರು ಚನ್ನಕೇಶವ ಟಿಂಗರಿಕರ್ ಅಂತನ್ಬಿಟ್ಟು ಇವರನ್ನ ಈಗ ಕರೆತಂದು ಅವರ ಸಮ್ಮುಖದಲ್ಲಿ ವಿಚಾರಣೆ ನಡೆಸತಕ್ಕಂತ ಸಾಧ್ಯತೆಗಳು ಕೂಡ ಇದೆ. ಫೋಟೋದಲ್ಲಿ ತಾವೀಗ ಗಮನಿಸುತ್ತಾ ಇದ್ದೀರಾ ಠಾಣಾಧಿಕಾರಿ ಆಗಿದ್ದಂತ ವಿಜಯ ಚನ್ನಕೇಶವ ಅವರನ್ನ ಚನ್ನಕೇಶವ ಅವರು ಆ ಸಂದರ್ಭದಲ್ಲಿ ಅಂದ್ರೆ 2016 ಜೂನ್ 15 ಕೊಲೆ ನಡೆದಂತಹ ಸಂದರ್ಭದಲ್ಲಿ ಇವರೇ ಠಾಣಾಧಿಕಾರಿ ಆಗಿದ್ದವರು. ಸೋ ಇವರನ್ನ ಈಗ ಕರೆತರೋದಕ್ಕೆ ಹೊರಟಿರತಕ್ಕಂತದ್ದು ಈ ಬಗ್ಗೆ ಕೂಡ ಅಪ್ಡೇಟ್ಸ್ ಅನ್ನು ಪರ್ಕೊಳ್ಳೋಣ. ವೀರೇಶ್ ಇವಾಗ ಚನ್ನಕೇಶವ್ ಠಾಣಾಧಿಕಾರಿ ಆಗಿದ್ದಂತವರನ್ನ ಕರೆತರ್ತಾ ಇರತಕ್ಕಂತದ್ದು ಅಂದ್ರೆ ಅವರ ಮೇಲೂ ಏನಾದರೂ ಗುಮಾನಿ ಇದೆ ಅಂತನಾ ಅಥವಾ ಅವರ ಸಮ್ಮುಖದಲ್ಲಿ ವಿಚಾರಣೆ ನಡೆಯಬೇಕು ಅಂತಕಂತ ಫಾರ್ಮಾಲಿಟೀಸ್? ಅರವಿಂದ್, ಈ ಪ್ರಕರಣದಲ್ಲಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ತಿರುವುಗಳನ್ನು ಪಡೆದುಕೊಂಡು 2016 ಜೂನ್ 15 ರಂದು ಕೊಲೆ ಆದಂತ ಸಂದರ್ಭದಲ್ಲಿ ಕೊಲೆ ಆದ ತದನಂತರ ತನಿಖಾಧಿಕಾರಿ ಆಗಿರತಕ್ಕಂತ ಚನ್ನಕೇಶವ ಅವರ ಮುಂದೆ ಕೆಲ ಆರೋಪಿಗಳು ಸರೆಂಡರ್ ಆಗಿದ್ರು, ಶರಣಾಗತಿ ಆಗಿದ್ರು, ನಾವು ಕೊಲೆಯನ್ನ ಮಾಡಿದೀವಿ ಅಂತ ಹೇಳಿ ಅವರು ಕೊಲೆ ಆರೋಪವನ್ನು ಹೊತ್ತುಕೊಂಡಿದ್ರು. ಆದ್ರೆ ಈ ಪ್ರಕರಣ ಸಿಬಿಐ ತನಿಖೆಗೆ ಬಂದ ನಂತರ ಕೊಲೆಯ ಆರೋಪಿಗಳೇ ಬೇರೆ ಆದ್ರು, ನಿಖರವಾದಂತ ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ತನಿಖೆಯಲ್ಲಿ ಪತ್ತೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಚನ್ನಕೇಶವ ಅವರನ್ನು ಸಹ ಇವತ್ತು ಠಾಣೆಗೆ ಕರೆತಂದು ವಿಜಯ ಕುಲಕರ್ಣಿ ಅವರು ಈ ಹಿಂದೆ ಏನು ಕೆಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಮಾಹಿತಿಗಳು ಮತ್ತು ಠಾಣಾಧಿಕಾರಿ ಕೆಲ ಮಾಹಿತಿಗಳನ್ನು ಏನು ಕೊಟ್ಟಿದ್ದಾರೆ ಅವರನ್ನ ತಾಳೆ ಹಾಕುವಂತದ್ದು, ಜೊತೆಗೆ ವಿಜಯ ಕುಲಕರ್ಣಿ ವಿನಯ ಕುಲಕರ್ಣಿ ಮತ್ತು ಠಾಣಾಧಿಕಾರಿ ಅವರನ್ನು ಸಮ್ಮುಖದಲ್ಲೇ ಎಲ್ಲರನ್ನೂ ಸಹ ವಿಚಾರಣೆಯನ್ನ ಮಾಡಿ ಸಿಬಿಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಅರವಿಂದ್, ಈಗ ವೀರೇಶ್, ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಅಂದ್ರೆ ಇದನ್ನ ಯಾವ ರೀತಿ ಅರ್ಥೈಸಿಕೊಳ್ಳಬಹುದು ಅಂತ ಅಂದ್ರೆ ಇವತ್ತಿಗೆ ವಿಚಾರಣೆ ಮುಗಿದು ಇನ್ನು ಚಾರ್ಜ್ ಶೀಟ್ ಹಾಕತಕ್ಕಂತದ್ದು ಮಾತ್ರ ಬಾಕಿ ಅಂತನ ಯಾವ ರೀತಿ ಇದನ್ನ ಅರ್ಥೈಸಿಕೊಳ್ಳಬಹುದು ಅಂತ? ಅರವಿಂದ್, ಈ ಹಿಂದೆ ಏನು ಈ ಪ್ರಕರಣದ ತನಿಖೆಯನ್ನ ಮಾಡಿದಂತ ಉಪನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಒಂದು ಎಫ್ಐಆರ್ ನ ಹಾಕಿದ್ರು. ಆದ್ರೆ ಈ ಪ್ರಕರಣ ಸಿಬಿಐಗೆ ಬಂದ ನಂತರ ಮರು ವಿಚಾರಣೆ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಕೊಲೆ ಪ್ರಕರಣಕ್ಕೆ ಬಳಸಿರತಕ್ಕಂತ ವೆಪನ್ ಗಳಾಗಿರ್ಬೋದು ಮತ್ತು ವಾಹನಗಳಾಗಿರ್ಬೋದು ಮತ್ತು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಿಬಿಐ ಅಧಿಕಾರಿಗಳು ಸಂಗ್ರಹ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ವಿನಯ್ ಕುಲಕರ್ಣಿ ಅವರ ಸಹೋದರ ವಿಜಯ್ ಕುಲಕರ್ಣಿ ಅವರನ್ನು ಸಹ ಮತ್ತು ವಿನಯ್ ಕುಲಕರ್ಣಿ ಅವರ ಆಪ್ತ ಸಹಾಯಕರೇನಿದ್ದಾರೆ ಅವರಾಗಿರ್ಬೋದು, ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ವಿಶೇಷವಾಗಿ ಅಂದಿನ ಗೃಹ ಸಚಿವರಾಗಿದ್ದಂತ ಡಿಸಿಎಂ ಆಗಿದ್ದಂತ ಜಿ ಪರಮೇಶ್ವರ್ ಅವರಿಂದನೂ ಸಹ ಸಿಬಿಐ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಏನಕ್ಕಾಯ್ತು ಅನ್ನೋದು ಮತ್ತೇನು ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಈ ಹತ್ಯೆ ನಡೆದಿದೆ ಅಥವಾ ಉದ್ದೇಶಪೂರ್ವಕವಾಗಿ ಸೇಡಿನ ರಾಜಕಾರಣದಿಂದ ಈ ಹತ್ಯೆ ನಡೆದಿದ ಅನ್ನೋದ್ರ ಬಗ್ಗೆಯೂ ಸಹ ಸಿಬಿಐ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳು ಇದೀಗ ಕೊನೆಯ ತನಿಖೆಯ ಕೊನೆ ಹಂತಕ್ಕೆ ಬಂದಿದ್ದಾರೆ. ಹೀಗಾಗಿ ಸಿಬಿಐ ಅಧಿಕಾರಿಗಳು ಇವತ್ತು ವಿಚಾರಣೆಯನ್ನ ಮಾಡಿದ ನಂತರ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಅನ್ನ ಮಾಡ್ತಾರ ಅಥವಾ ಅವ್ರನ್ನ ವಿಚಾರಣೆ ಮಾಡಿ ಕೈ ಬಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣ ಇದೀಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೀರೇಶ್, ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಈಗ ಕಳೆದ ಒಂದೂವರೆ ತಾಸಿನಿಂದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮತ್ತು ಅವರ ಸಹೋದರ ವಿಜಯ್ ಕುಲಕರ್ಣಿ ಇಬ್ಬರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ತಗ್ಲಾಕೊಳ್ತಾರಾ ಅಂತಕ್ಕಂಥ ಅನುಮಾನ.